ಹೀಗೊಂದು ಸ್ಟೋರಿ ಪ್ರಖ್ಯಾತ ಕುಖ್ಯಾತ ಬುದ್ಧಿವಂತ ಹೀಗೆ ಏನು ಬೇಕಾದರೂ ಹೆಸರು ಕೊಟ್ಟುಕೊಳ್ಳಿ ಕಡೆಗೆ ಮಾಯಾವಿ ಎಂದು ವ್ಯಾಖ್ಯಾನಿಸಿ ಅದು ನಿಮಗೆ ಬಿಟ್ಟಿದ್ದು ಏಕೆಂದರೆ ಇಲ್ಲಿ ಹೇಳ ಹೊರಟಿರೋದು ಒಬ್ಬ ಕಳ್ಳನ ಬಗ್ಗೆ ಹಾಗೆಂದಾಕ್ಷಣ ಹುಬ್ಬೇರಿಸಿ ಅಯ್ಯೋ ಒಬ್ಬ ಯಕಶಿತ್ ಕಳ್ಳನ ಎಂದು ಮೂಗು ಮುರಿದರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಿಸ್ ಮಾಡ್ಕೋತೀರಿ ಹೌದು ಇವನ ಹೆಸರು ಬಂಟಿ ಅಂತ ಅದು ಅಡ್ಡ ಹೆಸರು ಆ ಹೆಸರಿನ ಜೊತೆಗೆ ಚೋರ್ ಎಂಬುದು ಒಂದು ಸರ್ನೇಮ್ನಂತೆ ಅಂಟಿಕೊಂಡಿದೆ ಇವನ ನೈಜ ಕತೆಯ ಬಗ್ಗೆ ಒಂದು ಸಿನಿಮಾ ಕೂಡ ಬಂದು ಹೋಗಿದೆ ಮತ್ತು ಇವನ ಕನ್ನ ಹಾಕುವ ಕಸುಬಿನ ಕುಖ್ಯಾತಿಗೆ ಇವನು ಹಿಂದಿಯ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟು ನಟ ಸಲ್ಮಾನ್ ಖಾನ್ ಜೊತೆ ಮಾತನಾಡಿ ಅರೆಕ್ಷಣ ಸಲ್ಮಾನ್ನನ್ನೇ ತಬ್ಬಿಬ್ಬುಗೊಳಿಸಿದ್ದಾನೆ ಈ ಬಂಟಿಚೋರ್ನ ನಿಜವಾದ ಹೆಸರು ದೇವಿಂದರ್ ಸಿಂಗ್ ಅಂತ ಡೆಲ್ಲಿಯವನು ಹುಟ್ಟಿದಾಗಿನಿಂದ ದೊಡ್ಡ ದೊಡ್ಡ ಕನಸು ಕಟ್ಟಿಕೊಂಡು ಬೆಳೆದವನು ಸಣ್ಣ ವಯಸ್ಸಿನಲ್ಲೇ ಮನೆಯಿಂದ ಹೊರದಬ್ಬಿಸಿಕೊಂಡವನು ಅದಕ್ಕೆ ಕಾರಣ ದೊಡ್ಡದೇನಲ್ಲ ದೇವಿಂದರ್ ಸಿಂಗ್ನ ಪುಂಡಾಟಿಕೆಗೆ ಬೇಸತ್ತ ತಂದೆ ತಾಯಿ ಇವನನ್ನು ಮನೆಯಿಂದ ಅಟ್ಟಿದರು ಆಮೇಲೆ ಅಂಡಲಿಯುತ್ತಿದ್ದ ದೇವಿಂದರ್ ನಿಧಾನಕ್ಕೆ ತನ್ನ ಕ್ರೈಮ್ ಖಾತೆ ತೆರೆಯತೊಡಗಿದ ವಿಶೇಷ ಅಂದರೆ ಇವನ ಕಳ್ಳತನಕ್ಕೆ ಸಾಥ್ ಕೊಟ್ಟಿದ್ದು ಇವನ ಕಾನ್ಫಿಡೆನ್ಸ್ ಆಶ್ಚರ್ಯ ಅನ್ನಿಸ್ತಿದೆ ಅಲ್ವಾ ಹೌದು ಎಷ್ಟು ಚಾಲಾಕಿನಿಂದ ಚಾಣಾಕ್ಷ್ಯತನದಿಂದ ಶ್ರೀಮಂತರ ಬಂಗಲೆಗೆ ಹೋಗುತ್ತಿದ್ದನೆಂದರೆ ಬೇರೆ ಕಳ್ಳರಂತೆ ಕದ್ದು ಮುಚ್ಚಿಯಲ್ಲ ಬಿಂದಾಸಾಗಿ ಎಲ್ಲರೆದುರೇ ಹೋಗಿ ಬರುತ್ತಿದ್ದ ಬರೋವಾಗ ಐಷಾರಾಮಿ ವಸ್ತುಗಳನ್ನು ಕದ್ದು ತರುತ್ತಿದ್ದ ಅಂದ ಹಾಗೆ ಕಳ್ಳತನದ ಟಾರ್ಗೆಟ್ ಮನೆಗೆ ಹೋಗೋವಾಗ ಕದ್ದ ಕಾರಿನಲ್ಲೇ ಹೋಗುತ್ತಿದ್ದ ಕೈ ಕೆಲಸ ಮುಗಿದು ವಾಪಸ್ ಬರೋವಾಗ ಆ ಕಾರನ್ನು ಅಲ್ಲೇ ಬಿಟ್ಟು ಕಳ್ಳತನವೆಸಗಿದ ಮನೆಯ ಮಾಲೀಕನ ಕಾರನ್ನೇ ಜಂ ಅಂತ ಓಡಿಸಿಕೊಂಡು ಹೋಗುತ್ತಿದ್ದ ಅದು ಸೆಕ್ಯೂರಿಟಿ ಗಾರ್ಡ್ ಕಣ್ಣ ಮುಂದೆಯೇ ಎರಡು ಸಾವಿರದ ಹತ್ತರಲ್ಲಿ ಬಿಗ್ ಬಾಸ್ಗೆ ಆಯ್ಕೆಯಾದ ಬಿಗ್ ತೀಫ್ ದೇವೀಂದರ್ ಸಿಂಗ್ ಅಲಿಯಾಸ್ ಬಂಟಿ ಚೋರ್ ಹಿಂದಿಯ ಫೋರ್ತ್ ಸೀಸನ್ನಲ್ಲಿ ಮೊದಲ ದಿನವೇ ಬಿಗ್ ಬಾಸ್ ಕಾರ್ಯಕ್ರಮದಿಂದಲೂ ಹೊರದಬ್ಬಿಸಿಕೊಂಡ ಕಾರ್ಯಕ್ರಮದ ಯಾವುದೇ ರೂಲ್ಸುಗಳನ್ನು ಫಾಲೋ ಮಾಡದ ಕಾರಣ ಮತ್ತು ಅಲ್ಲಿಯೂ ತನ್ನ ಬಿಂದಾಸ್ ನಡವಳಿಕೆಗಳಿಂದ ಹೀಗಾಯಿತು ಫೈನಲಿ ಕ್ಯಾಮರಾವನ್ನು ತಳ್ಳಿ ಅದು ಬಿದ್ದು ಒಡೆದು ಹೋಯಿತು ನಂತರ ಬಿಗ್ ಬಾಸ್ನಿಂದ ಹೊರಬರುವಂತಾಯಿತು ಬಂಟಿ ಆಶ್ಚರ್ಯ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಂಟು ಸ್ಪರ್ಧಿಗಳಿಗೂ ನಿಮ್ಮ ಓಟ್ ಯಾರಿಗೆ ಎಂಬ ಪ್ರಶ್ನೆ ಮುಂದಿಟ್ಟಾಗ ಅವರೆಲ್ಲ ಓಟ್ ಮಾಡಿದ್ದು ಇದೇ ಬಂಟಿ ಚೋರ್ಗೆ ನಂತರ ಕಾರ್ಯಕ್ರಮ ನಿರೂಪಕ ಸಲ್ಮಾನ್ ಖಾನ್ ಈ ಬಂಟಿಗೆ ನಗುತ್ತಲೇ ಒಂದು ಪ್ರಶ್ನೆ ಕೇಳುತ್ತಾರೆ ತೋ ಆ ಜೇಲ್ಮೆತೆ ಅಷ್ಟೇ ತಣ್ಣಗೆ ನಗುತ್ತಾ ಬಂಟಿ ಹೇಳ್ತಾನೆ ಹಾಂ ಜೆಸೆ ಆಪ್ತೆ ಈಗ ತಬ್ಬಿಬ್ಬಾಗುವ ಸರದಿ ಸಲ್ಮಾನ್ದು ನೀನು ಕಳ್ಳ ಎಂಬರ್ಥದಲ್ಲಿ ಬಂಟಿಯನ್ನು ಕಿಚಾಯಿಸಲು ಹೊರಟ ಸಲ್ಮಾನ್ಗೆ ನೀನು ಕೂಡ ಜೈಲಲ್ಲಿದ್ದೆಯಲ್ಲ ಎಂಬರ್ಥದ ವಿವರಣೆ ಕೊಟ್ಟ ಬಂಟಿ ಅಕಸ್ಮಾತ್ ಸಲ್ಮಾನ್ ಮನಸ್ಸಲ್ಲಿ ತಾನು ನಿರಪರಾಧಿ ಎಂದುಕೊಂಡರೆ ತಾನೂ ಅಷ್ಟೇ ಅಥವಾ ಬಂಟಿಯನ್ನು ಅಪರಾಧಿ ಎಂದು ಹೇಳ ಹೊರಟರೆ ನೀನು ಅಷ್ಟೇ ಎಂಬಂತಹ ಮಾರ್ಮಿಕ ಉತ್ತರವನ್ನು ನೀಡಿದ್ದ ಬಂಟಿ ಹೀಗೆ ಕುತೂಹಲ ಘಟನೆಗಳನ್ನೇ ತನ್ನ ಕಳ್ಳ ದಾಖಲಿಸುತ್ತಾ ಸಾಗುವ ಬಂಟಿಗೆ ಅಪಾರ ತಾಳ್ಮೆ ಬುದ್ಧಿಮತ್ತೆ ವಾಕ್ಚಾತುರ್ಯ ಎಕ್ಸೆಟ್ರಾ ಎಕ್ಸೆಟ್ರಾಗಳು ಮೈಗೂಡಿದ್ದವು ಅವನ ಲೋಪವೆಂದರೆ ಅದು ಕಳ್ಳನೆಂಬುದು ಮಾತ್ರ ಇತರೆ ಗುಣವಿಶೇಷಗಳು ಎಕ್ಸ್ಟ್ರಾರ್ಡಿನರಿ ಎಂಬಷ್ಟಿದ್ದವು ಅದಕ್ಕಾಗಿ ಅವನಿಗೆ ದೆಹಲಿ ಮುಂಬೈ ಪೊಲೀಸರು ಸೂಪರ್ ಚೋರ್ ಎಂದು ಕರೆಯುವಂತಾಯಿತು ಇಷ್ಟಾಗಿ ಅವನನ್ನು ನೀನೊಬ್ಬ ಕಳ್ಳ ಕಳ್ಳತನ ಮಾಡಿದ್ಯಾ ಎಂದು ಯಾರಾದರೂ ಕೇಳಿದರೆ ಶಾನೆ ಬೇಜಾರು ಮಾಡಿಕೊಳ್ತಿದ್ದ ಅದು ಅವನಿಗಾಗುವ ಗಿಲ್ಟ್ ಎಂದು ಭಾವಿಸದಿರಿ ಅದಕ್ಕೆ ಅವನು ಹೇಳೋದೇ ಬೇರೆ ಅದು ಕಳ್ಳತನ ಅಲ್ವಂತೆ ಅವನನ್ನು ಕಳ್ಳ ಎನ್ನಲೂ ಬಾರದಂತೆ ಅವನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ವಸ್ತುಗಳೆಲ್ಲ ಅವನದೇ ಎಂಬ ಭಾವನೆಯಿಂದಂತೆ ಅವನದೇ ವಸ್ತುಗಳನ್ನು ಅಲ್ಲಿಟ್ಟಿದ್ದು ಅದನ್ನು ತೆಗೆದುಕೊಂಡು ಹೋಗುತ್ತಿರುವಂತಹ ಫೀಲ್ ಇರುತ್ತಿತ್ತಂತೆ ಮತ್ತು ಅವನ್ನೆಲ್ಲ ಕೇಸುಗಳು ಎಂದು ಮಾತ್ರ ಸಂಬೋಧಿಸಬೇಕಂತೆ ಹೊರತು ಕಳ್ಳತನಗಳಲ್ಲವಂತೆ ಹೀಗಿದೆ ಬಂಟಿಯ ಕಳ್ಳ ಸಿದ್ಧಾಂತ ಮತ್ತು ತರ್ಕ ಬಂಟಿಯ ಎಗ್ಗಿಲ್ಲದ ಕಳ್ಳತನಕ್ಕೆ ತಡೆಯೊಡ್ಡುತ್ತಿದ್ದದ್ದು ಸಾಕುನಾಯಿಗಳು ಶ್ರೀಮಂತರ ಬಂಗಲೆಗಳಲ್ಲಿ ಬೊಗದಸ್ತಾಗಿರುತ್ತಿದ್ದ ನಾಯಿಗಳು ಬಂಟಿಯ ಚೋರಿ ಕೆಲಸಕ್ಕೆ ಅಡ್ಡಿಯಾಗ್ತಿತ್ತು ಇದಕ್ಕಾಗಿ ಬಂಟಿ ಒಂದು ಐಡಿಯಾ ಕಂಡುಕೊಂಡ ಆ ನಾಯಿಗಳನ್ನೇ ಎಗರಿಸಲು ಶುರು ಮಾಡಿದ ಅಂದರೆ ಲಕ್ಷಾಂತರ ಬೆಲೆ ಬಾಳುವ ಕಾಸ್ಟ್ಲಿ ಡಾಗ್ಗಳನ್ನು ಕದ್ದೊಯ್ಯುತ್ತಿದ್ದ ಅದು ಹೇಗೆ ಸಾಧ್ಯ ಅಂದರೆ ಅದಕ್ಕಾಗಿ ನಾಯಿಗಳನ್ನು ಪಳಗಿಸುವ ಟ್ರೈನಿಂಗ್ ಪಡೆದುಕೊಂಡ ಆಮೇಲೆ ಬಂಗಲೆಗಳಿಗೆ ಎಂಟ್ರಿ ಕೊಟ್ಟಾಗ ನಾಯಿ ಬೊಗಳಲು ಅಟ್ಯಾಕ್ ಮಾಡಲು ಆಸ್ಪದವೇ ಇರ್ತಿರಲಿಲ್ಲ ಆ ನಾಯಿ ಕೂಡ ಇವನಿಗೆ ಫ್ರೆಂಡ್ ಆಗಿ ಪ್ರೀತಿಯಿಂದ ಬಾಲ ಅಲ್ಲಡಿಸುತ್ತಾ ಇವನ ಕ್ರೈಮ್ಗೆ ಇಂಡೈರೆಕ್ಟ್ ಸಾತ್ ಸಾಥ್ ಕೊಡುವಂತಾಯಿತು ಅದರಲ್ಲೂ ಇವನಿಗೆ ಆ ಶ್ರೀಮಂತ ನಾಯಿ ಬಿಟ್ಟರೆ ಮತ್ತು ಒಳ್ಳೆ ಬೆಲೆ ಬಾಳುವ ಬ್ರೀಡ್ ಎಂದು ಗೊತ್ತಾಗಿಬಿಟ್ರೆ ಸಾಕು ಅವುಗಳನ್ನೇ ಕಳ್ಳತನ ಮಾಡಿ ಮಾರಾಟಕ್ಕಿಟ್ಟುಬಿಡುತ್ತಿದ್ದ ಇನ್ನು ಮರ್ಸಿಡೀಸ್ ಬೆನ್ಸ್ ಬಿ ಎಮ್ ಡಬ್ಲ್ಯೂ ಸೇರಿದಂತೆ ಯಾವುದೇ ಐಷಾರಾಮಿ ಕಾರುಗಳು ಎಂತಹ ಸ್ಪೆಷಲ್ ಸೆಕ್ಯೂರ್ಡ್ ಆಗಿದ್ದರೂ ಅವುಗಳನ್ನು ತನ್ನ ಮಾಯಾವಿ ಕೈಚಳಕದಿಂದ ಎಗರಿಸಿಕೊಂಡು ಹೋಗುತ್ತಿದ್ದ ಅವನಿಗೆ ಟೊಯೋಟಾ ಕಾರುಗಳೆಂದರೆ ಅತ್ಯಾಪ್ತವಂತೆ ಆ ಸಂಗತಿಯನ್ನು ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನಿಸ್ಸಂಕೋಚವಾಗಿ ಹೇಳಿಕೊಳ್ಳುತ್ತಾ ನಾನು ಒಮ್ಮೆಯಾದರೂ ಟೊಯೋಟಾ ಕಂಪನಿಯ ಇಂಜಿನಿಯರ್ಗಳನ್ನು ಭೇಟಿಯಾಗಬೇಕು ಅವರಿಗೊಂದು ಧನ್ಯವಾದ ತಿಳಿಸಬೇಕು ಎಂದು ಹೇಳುವ ಬಂಟಿ ಕಾರಿನ ಪ್ರತಿಯೊಂದು ಮೆಕ್ಯಾನಿಕಲ್ ಟೆಕ್ನಿಕಲ್ ಸಂಗತಿಗಳನ್ನು ಬಿಡಿ ಬಿಡಿಯಾಗಿ ವಿವರಿಸುತ್ತಾ ಹೇಳತೊಡಗುತ್ತಾನೆ ಇವನು ಪೊಲೀಸ್ ಸ್ಟೇಷನ್ಗಳಿಂದ ಜೈಲುಗಳಿಂದ ಕಡೆಗೆ ಆಸ್ಪತ್ರೆಗಳಿಂದಲೂ ತಪ್ಪಿಸಿಕೊಂಡ ಉದಾಹರಣೆಗಳು ಬೇಕಾದಷ್ಟಿವೆ ಮತ್ತಷ್ಟು ಸಂಗತಿ ಮುಂದಿನ ಎಪಿಸೋಡ್ನಲ್ಲಿ